ರಾಜಕೀಯವಾಗಿ ಕ್ಷೇತ್ರ ಯಾವ ರೀತಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಐತಿಹಾಸಿಕವಾಗಿ ಮಳವಳ್ಳಿ ಕ್ಷೇತ್ರ ಯಾವ ರೀತಿ ಅತ್ಯಂತ ಗಮನಾರ್ಹವಾಗಿದೆ ಅನ್ನೋದನ್ನ ಗಮನಿಸಿದ್ರಿ ನೇರ ನೇರವಾಗಿ ಫಲಿತಾಂಶಕ್ಕೆ ಧುಮುಕಿ ಬಿಡೋಣ ಹಾಗಾದ್ರೆ ಬೆಳಗ್ಗೆಯಿಂದ ಶುರುವಾದಂತ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನ ಮಳವಳ್ಳಿ ಕ್ಷೇತ್ರದ ಸಮೀಕ್ಷೆಯಲ್ಲಿ ಎಷ್ಟು ಕರೆಗಳು ಬಂದವು ನಮಗೆ ಮತದಾನ ಅಂತ್ಯ ಆಗಿದೆ ಇವತ್ತು ಬೆಳಗ್ಗೆಯಿಂದ ಮಳವಳ್ಳಿ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಾವು ನಡೆಸಿದ್ವಿ ಆಸ್ ಯೂಶುವಲ್ ಪ್ರತಿದಿನದಂತೆ ಸಾವಿರಾರು ಕರೆಗಳು ನಮಗೆ ಬಂದವು ಹಾಗಾದ್ರೆ ಗಮನಿಸಬೇಕಾಗಿರುವುದು ನಾವು ಇವಾಗ ಯಾವ ಪಕ್ಷಕ್ಕೆ ಮತದಾರ ಪ್ರಭು ತನ್ನ ಒಲವನ್ನು ವ್ಯಕ್ತಪಡಿಸಿದ ಟ್ರೆಂಡಿಂಗ್ ನಲ್ಲಿ ಯಾರಿದ್ದಾರೆ ಸ್ವಾಮಿ ಅದರ ಬಗ್ಗೆ ಮಾತನಾಡಬೇಕು ಈ ರಣರಂಗದಲ್ಲಿ ಗೆದ್ದು ಬರುವ ರಣಕಲಿ ಯಾರು ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆಯ ಮೊದಲ ಫಲಿತಾಂಶ ನಿಮ್ಮ ಮುಂದೆ ನಾವು ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಳವಳ್ಳಿ ಕ್ಷೇತ್ರದಿಂದ 14,048 ಕರೆಗಳು ಬಂದಿದ್ದಾವೆ ಫ್ಯಾಂಟಾಸ್ಟಿಕ್ 13,002 ಪುರುಷ ಮತದಾರರು 1,046 ಹೆಣ್ಣುಮಕ್ಕಳು ವೋಟ್ ಮಾಡಿದ್ದಾರೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಬನ್ನಿ ಗಮನಿಸೋಣ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ 844 ಮತಗಳು ಮಾತ್ರ ಚಲಾವಣೆಯಾಗಿದ್ದಾವೆ ಔಟ್ ಆಫ್ 14,954 ಓಟ್ಗಳನ್ನು ಬಿಜೆಪಿ ಪಡೆದುಕೊಂಡಿದೆ 1,758 ಗಂಡಸರು 196 ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ 5,672 ಮತಗಳನ್ನು ಜೆಡಿಎಸ್ ಪಡೆದುಕೊಂಡಿದೆ ಅದರಲ್ಲಿ 5,248 ಗಂಡಸರು 424 ಜನ ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರ 5,578 ಮತಗಳು 5,216 ಪುರುಷ ಮತದಾರರು 362 ಮಹಿಳೆಯರು ಟೋಟಲ್ ಆಗಿ ಓಟ್ ಮಾಡಿದ್ದಾರೆ ಮಳವಳ್ಳಿ ಕ್ಷೇತ್ರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಟೋಟಲಿ ಇಟ್ ಲುಕ್ಸ್ ಲೈಕ್ ಎ ಫ್ಯಾಂಟಾಸ್ಟಿಕ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಬಿಜೆಪಿ ಆಲ್ಮೋಸ್ಟ್ ಲೆಕ್ಕಕ್ಕಿಲ್ಲ ಅನ್ನೋ ಹಂತಕ್ಕಿದೆ 14% ಸ್ಟ್ರೈಕ್ ರೇಟು ಜೆಡಿಎಸ್ದು 40% ಸ್ಟ್ರೈಕ್ ರೇಟು ಕಾಂಗ್ರೆಸ್ಸಿನದ್ದು ಕೂಡ 40% ಸ್ಟ್ರೈಕ್ ರೇಟು ಇತರೆ ಅಭ್ಯರ್ಥಿಗಳ ಪರ ಶೇಕಡ 6% ಮತವನ್ನು ಹಾಕಿದ್ದಾರೆ ಮತದಾರ ಪ್ರಭುಗಳು ಟೋಟಲಿ ಹೇಳ್ತಾ ಇದ್ದೀನಲ್ಲ ಸ್ಟ್ರೈಕ್ ರೇಟ್ ಈಸ್ 40% ಆ್ಯಂಡ್ 40% ಫಾರ್ ಬೋತ್ ಜೆ ಡಿ ಎಸ್ ಅಂಡ್ ಕಾಂಗ್ರೆಸ್ ಹಾಗಾಗಿ ನಾವು ಇವತ್ತಿನ ವೋಟ್ ಮಾಡಿ ನಮಗೆ ಕಾಲ್ ಮಾಡುವ ಮೂಲಕ ಅನ್ನುವ ಈ ಅಭಿಯಾನದ ಟ್ರೆಂಡ್ನಲ್ಲಿ 94 ಮತಗಳ ಅಂತರದಿಂದ ಜೆ ಡಿ ಎಸ್ ಮುಂದೆ ಇರೋದನ್ನು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ಗಿಂತ ಅನ್ನದಾನಿ ಮಳವಳ್ಳಿ ಕ್ಷೇತ್ರದ ಹಾಲಿ ಶಾಸಕರು ಅವರು ಜಾತ್ಯಾತೀತ ಜನತಾದಳದವರು ಸದ್ಯದ ಟ್ರೆಂಡ್ನ ಪ್ರಕಾರ ಅನ್ನದಾನಿ ಅವರಿಗೆ ಪಾಸಿಟಿವಿಟಿ ಖಂಡಿತವಾಗ್ಲೂ ಕೂಡ ಕಾಣಿಸ್ತಾ ಇದೆ ನಮಗೆ ಆದರೆ ಇಟ್ ಈಸ್ ನಾಟ್ ಅಟ್ ಆಲ್ ಎ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಆದರೆ ಭಾಳ ಇಂಪಾರ್ಟೆಂಟು ಭಾರತೀಯ ಜನತಾ ಪಕ್ಷ ಭಾಳ 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 ಸಮಸ್ಯೆಯಲ್ಲಿದೆ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಚಿವ ನರೇಂದ್ರ ಸ್ವಾಮಿ ಅವರಿಗೆ ಟಿಕೆಟ್ ಆಲ್ಮೋಸ್ಟ್ ಖಚಿತವಾಗಿದೆ ಹಾಲಿ ಶಾಸಕ ಅನ್ನದಾನಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಕಾಂಗ್ರೆಸ್ ಏನೋ ಮ್ಯಾಜಿಕ್ ಮಾಡಬಹುದು ಹಾಗಾಗಿ ನಾವು ಇದನ್ನು ಅತ್ಯಂತ ರೋಚಕವಾದಂಥ ಕ್ಷೇತ್ರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಬೇಡ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ನಾನು ಈ ಟ್ರೆಂಡ್ನ ಹಲವು ಕ್ಷೇತ್ರಗಳಲ್ಲಿ ಗಮನಿಸಿರಲಿಲ್ಲ ಒಂದು ಕ್ಷೇತ್ರದಲ್ಲಿ ಗಮನಿಸಿದ್ದೆ ನಾನು ಅದು ಯಾವುದೋ ಮತ್ತೊಂದು ಕ್ಷೇತ್ರ 32, 33, 34 ಈ ಥರ ಬಂದಿತ್ತು ಬಟ್ ದಿಸ್ ಇಸ್ ಇವನ್ ಮೋರ್ ಇಂಟ್ರೆಸ್ಟಿಂಗ್ ಮಳವಳ್ಳಿದು ಏನಪ್ಪ ಅಂದರೆ 14% ಭಾರತೀಯ ಜನತಾ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು 40% ಜಾತ್ಯಾತೀತ ಜನತಾ ದಳ ಜೆ ಡಿ ಎಸ್ ಜನತಾದಳ ಸೆಕ್ಯುಲರ್ 40% ಇತರರು ಅಂದರೆ ನಿಮಗೆ ಆಮ್ ಆದ್ಮಿಯವ್ರು ಬರ್ತಾರೆ ಪ್ರಜಾಕೀಯದವ್ರು ಬರ್ತಾರೆ ಮತ್ತೊಬ್ಬರು ಮಗದೊಬ್ಬರು ಯಾರ್ಯಾರು ನಿಂತ್ಕೊಂಡಿದ್ದಾರೆ ಕೆ ಆರ್ ಎಸ್ ಪಕ್ಷದವರು ಬಹುಶಃ ಅವರು ಕೂಡ ನಿಂತ್ಕೊಂಡ್ರೆ ಎಲ್ಲ ಓವರ್ ಆಲ್ ಸೇರಿ ನಿಮಗೆ 6% 40 ಕಾಂಗ್ರೆಸ್ 40 ಜೆ ಡಿ ಎಸ್ ವೆರಿ 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 ಲೆಸ್ ಫಾರ್ ಬಿ ಜೆ ಪಿ ಆ್ಯಂಡ್ ಇತರರು ಒಂದು 6% ಮತ್ತೊಂದು ಕ್ಷೇತ್ರ ಮತ್ತೊಂದು ಸಮೀಕ್ಷೆ ಮತ್ತೊಂದು ಫಲಿತಾಂಶ ಮತ್ತೊಂದು ರೋಚಕತೆ 5 ಗಂಟೆಗೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ